नगरसभे सदस्य हागू इक्बाल अंसारी अवर बलगै बंटरल्ली ओब्बराद मनोहर स्वामी अवर अपहरण अपहरण माडि चित्रहिंसे कोट्ट अपहरणकाररु मूत्र विसर्जने नेपमाडि अल्लिंद तप्पिसिकोंड हळियाळ पोलीसर सहायदिंद गंगावतिगे बंदु तलुपिद मनोहर स्वामी ಅಪಹರಣಕ್ಕೆ ಕಾರಣರಾದ ಆರೋಪಿಗಳನ್ನು ಬಂಧಿಸುವಂತೆ ಕಾಂಗ್ರೆಸ್ ಮುಖಂಡರುಗಳು ಮಾನ್ಯ ಡಿಎಸ್ಪಿ ಅವರಿಗೆ ಮನವಿ ಮಾಡಿಕೊಂಡರು ಈ ಸಂದರ್ಭದಲ್ಲಿ ಮಾಜಿ ಸಂಸದರಾದ ಶಿವರಾಮೇಗೌಡ ಸೈಯದ್ ಅಲಿ ಶೈಲಜಾ ಹಿರೇಮಠ್ ಹುಸೇನಪ್ಪ ಹಂಚಿನಾಳ್ ಬಳ್ಳಾರಿ ರಾಮಣ್ಣ ರಾಜು ನಾಯಕ್ ಮತ್ತಿತರರು ಉಪಸ್ಥಿತರಿದ್ದರು ರಾತ್ರಿ ನಾನು ನಮ್ಮ ಸ್ನೇಹಿತ ಸುರೇಶ್ವರಪ್ಪ ಇಬ್ಬರು ಸೇರಿ ಗಂಗಾವತಿ ನಗರದ ನಕ್ಷತ್ರ ಕಂಬಾಟ್ನಲ್ಲಿ ರಾತ್ರಿ ಊಟಕ್ಕಾಗಿ ತೆರಳಿದ್ವಿ ಆ ಒಂದು ಸಮಯದಲ್ಲಿ ಕೆಲವೊಂದು ಬಿಜೆಪಿಯ ದುಷ್ಕರ್ಮಿಗಳು ಐದಾರು ಜನ ನಮ್ಮ ಮೇಲೆ ಅಟ್ಯಾಕ್ ಮಾಡಿಬಿಟ್ಟು ನನಗೆ ಸ್ಪ್ರೇ ಮಾಡಿಬಿಟ್ಟು ಮುಖಕ್ಕೆ ಹಾಗೂ ನನ್ನ ಮಿತ್ರನ ಫೋನು ನನ್ನ ಫೋನ್ ಎರಡನ್ನು ತೆಗೆದುಕೊಂಡು ಅವರು ನನಗೆ ಸ್ವಲ್ಪ ಆಲ್ರೆಡಿ ಇದಾಗ್ತಾ ಇತ್ತು ಸ್ಪ್ರೇ ಮಾಡೋದ್ರಿಂದ ನನ್ನ ಹಾಗೆ ಹೊತ್ಕೊಂಡು ಅವರು ತಮ್ಮ ಇನೋವಾ ಗಾಡಿಯಲ್ಲಿ ಹಾಕ್ಕೊಂಡು ನನ್ನ ಯಾವುದೋ ಒಂದು 14 ಸ್ಥಳಕ್ಕೆ ಕರ್ಕೊಂಡು ಹೋದರು ಕರ್ಕೊಂಡು ಹೋಗಿ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ನನ್ನ ಪ್ರಜ್ಞೆಯನ್ನಾಗಿದ್ದೆ ನನಗೆ ಯಾವುದು ಎಚ್ಚರ ಇರಲಿಲ್ಲ ದಾರಿಯಲ್ಲಿ ಹೋಗ್ತಾ ನನಗೆ ಎಚ್ಚರ ಆಯಿತು ಅವಾಗ ನಾನು ಗಾಡಿಯಲ್ಲಿದ್ದಾಗ ನೋಡಿದಾಗ ನನ್ನ ಗಾಡಿಯಲ್ಲಿ ರವಿ ಲಿಂಗರಾಜ್ ಕ್ಯಾಂಪ್ ಹಾಗೂ ರಾಕೇಶ್ ಮತ್ತು ಡ್ರೈವರ್ ಶರಣ ಬಸವ ಬಸವನವರು ಜೊತೆಗಿದ್ದರು ಅವಾಗ ಇನ್ನೊಬ್ಬ ಹುಸೇನ್ ಅಂತ ಹೇಳಿದ್ದಂಥವನ್ಯಾರು ಹುಸೇನ್ ಸಹ ಅಲ್ಲಿ ನಡುಕ ಇಳಿದೋಗಿದ್ದವನು ಆ ಗಾಡಿಯಲ್ಲಿದ್ದಂಥವ್ರು ನನ್ನನ್ನು ಇದರಿಂದ ನಾನು ಅವ್ರಿಗೆ ಗಾಡಿಯಲ್ಲಿ ಕೇಳಿದೆ ಎಲ್ಲಿಗೆ ಕರ್ಕೊಂಡು ಹೋಗ್ತಿದ್ದೀರಪ್ಪ ನೀವು ಅಂತ ಹೇಳಿದ್ರೆ ಇಲ್ಲ ತಾತ ನಾವು 2ನೇ ತಾರೀಕು ನಡೆಯುವಂಥ ನವಂಬರ್ 2ನೇ ತಾರೀಕು ನಡೆಯುವಂಥ ನಗರಸಭೆ ಅಧ್ಯಕ್ಷ ಉಪ ಚುನಾವಣೆಯಲ್ಲಿ ನಿಮ್ಮನ್ನ ಅಬ್ಸೆಂಟ್ ಮಾಡಬೇಕಾದಕ್ಕೋಸ್ಕರ ನಿಮ್ಮನ್ನ ಹೊರಗಡೆ ಕರ್ಕೊಂಡು ಹೋಗ್ತಿದ್ದೀವಿ ನೀವು ಯಾವುದಕ್ಕೆ ಏನು ಇದನ್ನು ಮಾಡ್ಕೊಂಡು ಹೋಗ್ಬೇಡ ಅಂತ ತಿಳಿಸಿ ನನಗೆ ಅವ್ರು ಕರ್ಕೊಂಡು ಹೋದರು ಕರ್ಕೊಂಡು ಹೋಗ್ತಾ ನನಗೆ ಹಶುವಾಗಿ ಸುಮಾರು ಟೈಮ್ ಆಲ್ರೆಡಿ 11:30 ಆಗ್ತಿತ್ತು ನನಗೆ ಹಶುವಾಗಿ ಅಂತ ಕೇಳಿದ್ರೆ ಅದು ಯಾವುದು ಊಟ ಇಲ್ಲ ಅಂತ ಹೇಳ್ಬಿಟ್ಟು ಹಾಗೆ ಕರ್ಕೊಂಡು ಹೋದರು ಮುಂದೆ ಅದು ರೋಣ ಮಾರ್ಗವಾಗಿ ನರಗುಂದ ಹತ್ರ ಹೋದಾಗ ಅಲ್ಲಿ ಒಂದು ಟೀ ಸ್ಟಾಲ್ ಹತ್ರ ಅದು ಯಾವುದು ಟೀ ಸ್ಟಾಲ್ ಕಿರಣಿ ಶಾಪ್ ಹತ್ರ ನಿಲ್ಲಿಸ್ಬಿಟ್ಟು ಅಲ್ಲಿ ಬಿಸ್ಕಿಟ್ ಏನು ತೊಗೊಂಡು ನನಗೆ ಒಂದೆರಡು ಬಿಸ್ಕಿಟ್ ಕೊಟ್ಟರು ಆಗ ಆ ಸ್ಥಳದಲ್ಲಿ ಇನ್ನೊಂದು ಇನೋವಾ ಗಾಡಿ ಬಂತು ಅಲ್ಲಿ ಬಂದು ನನ್ನನ್ನು ಆ ಇನ್ನೊಂದು ಇನೋವಾ ಗಾಡಿಗೆ ಶಿಫ್ಟ್ ಮಾಡಿದ್ದಾರೆ ಆ ಶಿಫ್ಟ್ ಮಾಡಿದಂಥ ಗಾಡಿನೇ ಈಗ ಪೊಲೀಸ್ ಸ್ಟೇಷನಲ್ಲಿ ಸಿಕ್ಕಿರುವಂಥ ಗಾಡಿ ಆ ಗಾಡಿಯಲ್ಲಿದ್ದಂಥವರು ಸಂತೋಷ್ ಕೆಲೋಶ್ ಹಾಗೂ ನಗರಸಭೆ ಸದಸ್ಯರಾದ ರಮೇಶ್ ಚೌಡ್ಕಿ ಮತ್ತು ಪರಶುರಾಮ್ ಮಡೇ ಹಾಗೂ ರಾಜಪ್ಪ ಸಿದ್ದಾಪುರ್ ರಾಜಪ್ಪ ಇವರೆಲ್ಲ ಆ ವಾಹನದಲ್ಲಿ ಇದ್ಕೊಂಡು ನನ್ನನ್ನು ತಮ್ಮ ವಾಹನದಲ್ಲಿ ಇದ್ದಂಥ ವಾಹನಿಗೆ ಅವರು ಶಿಫ್ಟ್ ಮಾಡಿ ಆ ವಾಹನವನ್ನು ಅವ್ರ ಹಿಂದ್ಗಡೆ ಫಾಲೋ ಮಾಡ್ತಾಯಿದ್ರು ಈ ರೀತಿಯಿಂದ ನಾವು ಮುಂದೆ ಹೋದಾಗ ಧಾರವಾಡ ದಾಟಿ ಒಂದು ಕಾರವಾರ ರಸ್ತೆಗೆ ಹೋದಾಗ ಅಲ್ಲಿ ಮತ್ತೆ ಅವರು ಆ ಒಂದು ಅಳಿಯಾಳ್ ಅಳಿಯಾಳ್ ಗ್ರಾಮದಲ್ಲಿ ನಿಂತ್ಕೊಂಡು ಅಳಿಯಾಳ್ ತಾಲೂಕಿನ ನಿಂತ್ಕೊಂಡಾಗ ಅಲ್ಲಿ ಸರ್ಕಾರಿ ಆಸ್ಪತ್ರೆ ಮುಂದೆ ಒಂದು ಟೀ ಸ್ಟಾಲ್ ಹತ್ರ ಅವರು ಮತ್ತೆ ಸುಮಾರು 3 ಗಂಟೆ 15 ನಿಮಿಷ 3:30 ಆಗಿರ್ಬೋದು ಆ ಸಮಯದಲ್ಲಿ ಅಲ್ಲಿ ಮತ್ತೆ ಟಿ ವಿ ಕುಡಿಯೋ ಕಾರ್ಯಕ್ರಮವನ್ನು ನಿಂತ್ಕೊಂಡಿದ್ರು ಅವರು ಯಾಕಪ್ಪ ಲೇಟ್ ಅಂದರೆ ಇಲ್ಲ ಇನ್ನೊಂದು ಗಾಡಿ ಬರ್ತಾ ಇದೆ ಒಂದು 10 ನಿಮಿಷ ಟೀ ಕುಡಿತೀವಿ ತಾತ ಅಂತ ಅವ್ರು ತಿಳಿಸಿದರು
ಸರಿಯಪ್ಪ ಅಂತೇಳಿ ಮತ್ತೆ ಗಾಡಿಯಲ್ಲಿ ಕೂತ್ಕೊಂಡೆ. 10 ನಿಮಿಷ ಆದರೂ ಬರಲೇ ಇಲ್ಲ. ನಾನು ವಾಕ್ ಮಾಡೋಣಂತ ಸ್ವಲ್ಪ ತಳಗಳೆ ಇಳಿದೆ. ಹಾಗೆ ವಾಕ್ ಮಾಡಿದ್ರು ಅಂತ ನೋಡಿದೆ, ಹತ್ತಿರದಲ್ಲಿ ಅಲ್ಲಿ ವಾಕ್ ಮಾಡೋಕ್ಕಂತ ಇಳಿದೆ ನಾನು. ಆಲ್ರೆಡಿ ಊಟ ಇರೋದ್ರಿಂದ ನನಗೆಲ್ಲ ನಿತ್ರಾಣ ಆಗಿದ್ದೆ, ನಾನು ಊಟ ಇರಲಿಲ್ಲ ಯಾವುದಿಲ್ಲ. ನಿಧಾನವಾಗಿ ಹಾಗೆ ವಾಕ್ ಮಾಡ್ಕೊಂತ ನನಗೆ ನಿಧಾನ ವಾಕ್ ಮಾಡ್ಕೊಂತ ಅವಾಗ ತೆರಳ್ತಾ ಇದ್ದೆ. ಆ ಒಂದು ಸಮಯದಲ್ಲಿ ನನ್ನ ಮನಸ್ಸಿಗೆ ಒಂದು ವಿಚಾರ ಬಂದು, ಇಲ್ಲೇ ಒಂದು ಪೊಲೀಸ್ ಸ್ಟೇಷನ್ ಇದೆ ಅಂತೇಳಿ ಪಕ್ಕದಲ್ಲಿ ಹೋಗ್ತಾ ಇದ್ದೆ. ಬರ್ತಿತ್ತು ರಾತ್ರಿ ಮತ್ತು ಇವ್ರಿಗೆ ಪಾಸಿಂಗಿಂದ ಸರ್ 50 ಫೀಟ್ನಲ್ಲೇ ಒಂದು 40-50 ಫೀಟ್ನಲ್ಲಿ ಒಂದು ಪೊಲೀಸ್ ಸ್ಟೇಷನ್ ಇದೆ ಅಂತ ತಿಳಿಸ್ತಾರೆ, ಲೆಫ್ಟ್ ಸೈಡ್ ಅಂತೇಳಿ. ಸರಿ ಅಂತ ಸೂಕ್ಷ್ಮ ಮತ್ತೆ ಅವ್ರ ಹತ್ರ ವಾಕ್ ಮಾಡಿದ್ರೆ ಅವ್ರ ಇದ್ದಲ್ಲಿ ಬಂದು ನಾನು ಮತ್ತೊಂದು ಸರಿ ವಾಕ್ ಹೋದೆ. ಅವ್ರ ಲಕ್ಷ್ಯ ಬೇರೆ ಕಡೆ ಇತ್ತು. ನಾನು ಸುಮಾರು ಒಂದು 20 ಫೀಟ್ ಹೋದ ನಂತರ ಅವ್ರು ನನ್ನನ್ನು ನೋಡಿದರು. ನೋಡಿದ್ಮೇಲೆ ಅವ್ರು ನನ್ನ ಹಿಂದೆ ಫಾಲೋ ಮಾಡಬೇಕಂದ್ರೆ ಓಡಿ ಬರ್ತಾ, ನಾನು ಅವ್ರು ನೋಡಿ ನಾನು ಓಡುತ್ತಾ ಪೊಲೀಸ್ ಪೊಲೀಸ್ ಅಂತ ಕೂಗಿದೆ. ಹತ್ತಿರದಲ್ಲೇ ಒಂದು 15-20 ಫೀಟ್ನಲ್ಲಿ ಪೊಲೀಸ್ ಸ್ಟೇಷನ್ ಇತ್ತು. ಆ ಒಂದು ಸಂದರ್ಭದಲ್ಲಿ ಈ ರವಿ ಮತ್ತು ಇನ್ನೊಬ್ಬ ವ್ಯಕ್ತಿ ನನ್ನ ಮೇಲೆ ಅಟ್ಯಾಕ್ ಮಾಡಿ ನನಗೆ ಭಾಳ ದೌರ್ಜನ್ಯ ಮಾಡಿಬಿಟ್ಟು ನನಗೆ ಮ್ಯಾನ್ ಲ್ಯಾಂಡಿಂಗ್ ಮಾಡಿದರು. ನನಗೆ ಎದೆ ಹೊಡೆದು, ನನ್ನ ಕೈ ಕಾಲೆಲ್ಲ ತರಿಸಿ ನನಗೆ ತೆಳಗಡೆ ಹಾಕಿ ಹಂಗೆ ಹಿಡ್ಕೊಂಡು ಎಳ್ಕೊಂಡು ರೋಡ್ನಲ್ಲಿ ಎಳ್ಕೊಂಡು ಹೋದರು. ಆದರೂ ನಾನು ಬಿಡದೆ ಅವರಿಂದ ಕಸಿ ಕಿತ್ತಾಕ್ಕೊಂಡು ಮತ್ತೆ ನಾನು ಪೊಲೀಸ್ ಪೊಲೀಸ್ ಅಂತ ಕೂಗಿದಾಗ ಅವಾಗ ಒಬ್ಬನು ಹೊಡೆಯೋದ. ಅವಾಗ ಒಬ್ಬ ಪೊಲೀಸು ಗೇಟ್ನಿಂದ ಹೊರಗಡೆ ಬಂದಾಗ ಮತ್ತೊಬ್ಬ ರವಿಯನ್ನ ಹುಡುಗನೂ ಸಹ ಅವಾಗ ನನ್ನನ್ನು ಮತ್ತೆ ಇಡೋಕೆ ಬಂದಾಗ ಮತ್ತೆ ಅವನು ಪೊಲೀಸ್ ನೋಡ್ಬಿಟ್ಟು ಓಡೋದ. ಆ ಒಂದು ಸಂದರ್ಭದಲ್ಲಿ ನಾನು ಪೊಲೀಸ್ ಸ್ಟೇಷನ್ ಒಳಗಡೆ ಹೋಗಿ ನಡೆದಂಥ ಘಟನೆಯನ್ನು ಅಲ್ಲಿ ತಿಳಿಸಿದೆ. ಈಗಾಗಲೇ ಎಲ್ಲ ವಾಯುಮಿಡದಲ್ಲಿ ವೈರಲ್ ಆಗಿರ್ತಂಥ ಒಂದು ಸುದ್ದಿ, ಆ ಒಂದು ವಿಡಿಯೋ ಕ್ಲಿಪ್ಪಿಂಗ್ ಯಾವ ರೀತಿಯಿಂದ ಅಂದರೆ ಆ ಒಂದು ಸಿಸಿ ಕ್ಯಾಮ್ರಾದ ಕ್ಲಿಪ್ಪಿಂಗು ಈ ಒಂದು ಸಮಯದಲ್ಲಿ ಅಂದರೆ ಅದೇ ಸಮಯಕ್ಕೆ ನನ್ನ ಜೊತೆಗೆ ಬಂದಿರತಕ್ಕಂಥ ಒಬ್ಬ ವ್ಯಕ್ತಿ ರಾಕೇಶ್ ನಾಯಕ್ ಹಾಗೂ ಇನ್ನೊಬ್ಬನು ಹುಸೇನ್ ಅನ್ನೋರು ಅಲ್ಲಿ ಈ ವೆಂಕಟೇಶ್ ಅನ್ನೋ ವ್ಯಕ್ತಿಯ ಜೊತೆ ದುಡ್ಡನ್ನು ಇಸ್ಕೊಂಡು ಆ ದುಡ್ಡು ಕೊಡ್ತೋಣದು ನೀವು ಕರ್ಕೊಂಡೋಗೋ ಏನೋ ಮಾತಾಡ್ತಿರೋ ಶಬ್ದ ಇದೆಲ್ಲ ವೈರಲ್ ಆಗಿದೆ. ಇದು ಗಂಗಾವತಿ ನಗರ ಹಾಗೂ ಜಿಲ್ಲೆ ಅಂತ ಈಗಾಗಲೇ ವರ್ಗಾವಣೆ ಕೊಡ್ತಾ ಇದೆ. ಈ ಒಂದು ನೀಚ BJP ರಾಜಕಾರಣದ ಯಾವ ರೀತಿ ಎಲ್ಲರೂ ತೆರೆ ತೆಗೆಸೋದು ಅಂತಂದರೆ, ರಾಜಕಾರಣ ಮಾಡೋದು ಎಲ್ಲರೂ ಭಾಳ ಸುಲಭ ಅಂತ ತಿಳ್ಕೊಂಡು ಈ ರೀತಿಯೆಲ್ಲ ಯಾವುದೇ ರೀತಿಯಿಂದ ಒಂದು ಹೀನ ಕೃತ್ಯ ಮಾಡ್ತಾಯಿದ್ರೆ ಅಂದರೆ ಒಬ್ಬ ವ್ಯಕ್ತಿಗೆ ಪ್ರಾಣ ಸಾವನ್ನು ಲೆಕ್ಕಿಸದೆ ಪ್ರಾಣದ ಬಗ್ಗೆ ಯೋಚಿಸದೆ ಬರೀ BJP ಒಂದು ಅಧಿಕಾರ ತರಬೇಕನ್ನೋ ಮಟ್ಟಕ್ಕೆ ಎಲ್ಲ ಗಂಗಾವತಿಯವರು ಇಳಿದಿದ್ದಾರೆ. ಈ ಒಂದು ಕಾರ್ಯದಲ್ಲಿ ನನ್ನನ್ನು ಈ ರೀತಿಯಾಗಿ ನಾನು ಹಿಂಸಿಸಿ ಇವನ್ನೆಲ್ಲ ಕೊಟ್ಟು ಯಾರ್ಯಾರು ಸಾಕಾಗಿದ್ದರೆ ಈ ಕೂಡಲೇ ಗಂಗಾವತಿಯ ಪೊಲೀಸರು ಅವ್ರನ್ನೆಲ್ಲರೂ ಬಂಧಿಸಬೇಕು. ನಾನು ಈಗಾಗಲೇ ಅವರೆಲ್ಲ ಹೆಸರನ್ನು ನಾನು ಡಿಪಾರ್ಟ್ಮೆಂಟಿಗೆ ಕೊಟ್ಟಿದ್ದೀನಿ ಹಾಗೂ ವಿಡಿಯೋ ಕ್ಲಿಪ್ಪಿಂಗ್ನಲ್ಲಿ ಸಹ ಅದು ಇದೆ. ಉಳಿಯಲ್ಲಿ ನಡೆದಂಥ ವಿಡಿಯೋ ಕ್ಲಿಪ್ಪಿಂಗಲ್ಲಿ ಎಲ್ಲರ ಹೆಸರು ಸಹ ಆ 3 ಆರೋಪಿಗಳು ಸಹ ತಿಳಿಸಿದ್ದಾರೆ. ಯಾವುದೇ ಕಾರಣದಿಂದ ಇವತ್ತು ಅಥವಾ ನಾಳೆದೊಳಗೆ ಆ ಎಲ್ಲ ತಲೆಮರೆಸಿಕೊಂಡಿರೋ ಆರೋಪಿಗಳನ್ನು ಶೀಘ್ರವೇ ಬಂಧಿಸಬೇಕು. ಒಬ್ಬ ವ್ಯಕ್ತಿಯ ರಾಜಕೀಯಕ್ಕಿಂತ ಆ ವ್ಯಕ್ತಿಯ ಜೀವನದ ಬಗ್ಗೆ ಹಾಗೂ ಅವರ ಮನೆತನದ ಬಗ್ಗೆ ಸ್ವಲ್ಪ ತಿಳುವಳಿಕೆ ಇರಬೇಕು ಅಂತ ನಾನು ತಿಳಿಸ್ತೇನೆ. ಗಂಗಾವತಿಯಲ್ಲಿ ಈ ಹಿಂದೆ ಸೌಹಾರ್ದಕ್ಕೆ ಹೆಸರಾಗಿರ್ತಕ್ಕಂಥ ಒಂದು ನಾಡು, ಅಂಥ ಒಂದು ನಾಡಿಗೆ ಗೋಮುಗಭೆ ಗಲಭೆಯ ಹಣಿಪಟ್ಟಿಯನ್ನು ಕಟ್ಟಿರ್ತಕ್ಕಂಥದ್ದು ಕಂಡಿದ್ದೀವಿ. ಈ ದಿನ ದೇಶ ಮತ್ತು ಅಸೂಯೆ, ಅಧಿಕಾರದ ಲಾಲಸೆ, ಅಧಿಕಾರದ ದಾಹ ಇವತ್ತು ಯಾವ ಮಟ್ಟದಲ್ಲಿ ಹೋಗ್ತಾ ಇದೆ ಅಂದರೆ, ಯಾರನ್ನೂ ಕೂಡ ಯಾವುದೇ ಸಂದರ್ಭದಲ್ಲಿ ಕೂಡ ಯಾವುದೇ ಒಂದು ಕ್ರಮವನ್ನು ತೆಗೆದುಕೊಳ್ತಕ್ಕಂಥ ಮಟ್ಟದಲ್ಲಿ ಇವತ್ತು ಗಂಗಾವತಿಯ ರಾಜಕಾರಣದ ತನ್ನ ಪ್ರಭಾವವನ್ನು ಚಾಚ್ತಾ ಇದೆ. ಅಂದರೆ ಅಧಿಕಾರ ಬೇಕು, ಯಾವುದು ಪಕ್ಷಕ್ಕೆ ಬಹುಮತ ಇರ್ತದೆ, ಬಹುಮತ ಬಂದಿರತಕ್ಕಂಥ ಪಕ್ಷ ಅಧಿಕಾರವನ್ನು ಮಾಡಲಿಕ್ಕೆ ಆಡಳಿತವನ್ನು ಮಾಡಲಿಕ್ಕೆ ತೊಂದರೆ ಇಲ್ಲ. ಆದರೆ ನೀವು ಮೊದಲು ಮಾಡಿದಿರಿ, ನಾನು ಮಾಡ್ತಾ ಇದ್ದೀನಿ ಅಂತಕ್ಕಂಥ ಒಂದು ವಿಚಾರ ಏನು ಬರ್ತದೆ, ನೀವು ಫಸ್ಟ್ ಮಾಡಿದಿರಿ ಅಂತಕ್ಕಂಥ ಹೇಳಿಕೆಗಳನ್ನು ಕೊಡ್ತಕ್ಕಂಥದ್ದು ಸರಿಯಲ್ಲ. ಇವತ್ತು ಆ ರಾಜಕೀಯದಲ್ಲಿ ಆ ರೀತಿಯ ಗೊಂದಲದ ವಿಚಾರಗಳು ಬೇಕಾಗಿಲ್ಲ. ನಾನು ಮಾಡಿದ್ದೀನಿ, ನೀನು ನೀನು ಮಾಡಿದ್ದೀನಿ, ನಾನು ಮಾಡ್ತೀನಿ ಅಂತಕ್ಕಂಥ ವಿಚಾರಗಳು ಸರಿಯಲ್ಲ. ಆದರೆ ಇವತ್ತು ಏನು ಒಬ್ಬ ನಗರಸಭೆ ಸದಸ್ಯರನ್ನ ಕಿಡ್ನ್ಯಾಪ್ ಮಾಡಿಸ್ತಕ್ಕಂಥ ವ್ಯವಸ್ಥೆಯಲ್ಲಿ ಇವತ್ತು ಹೋಗಿದೆ ಅಂದರೆ ರಾಜಕಾರಣ ಅವನ ಮೇಲೆ ಹಲ್ಲೆ ಮಾಡ್ತಕ್ಕಂಥದ್ದು, ಅವನ ಮೇಲೆ
ಸ್ಪ್ರೇ ಮೂರ್ಛೆ ಹೋಗ್ತಕ್ಕಂಥ ಸ್ಪ್ರೇ ಮಾಡ್ತಕ್ಕಂಥದ್ದನ್ನ ಮತ್ತೆ ಇಲ್ಲಿಂದ ತೆಗೆದುಕೊಂಡು ಹೋಗಿ ಅವನು ಎಲ್ಲೋ ಒಂದು ನಿಗೂಢ ಸ್ಥಳದಲ್ಲಿ ಇಡಬೇಕು ಅಂತಕ್ಕಂಥ ದೃಷ್ಟಿ ಇಟ್ಕೊಂಡು ಹೊರಟಿರ್ತಕ್ಕಂಥ ಎರಡೆರಡು ಗಾಡಿಗಳನ್ನು ತೆಗೆದುಕೊಂಡು ಹೋಗಿರ್ತಕ್ಕಂಥದ್ದು ಸರಿಯಾದ ವಾತಾವರಣವನ್ನು ನಿರ್ಮಾಣ ಮಾಡ್ತಾ ಇಲ್ಲ ಗಂಗಾವತಿ. ನಮ್ಮ ಚಿಂತನೆ ಇಷ್ಟೇ, ಅಧಿಕಾರ ಯಾರಿಗೆ ಇರಲಿ, ಅಧಿಕಾರ ಬೇಕಾಗಿತ್ತು ಅಂದರೆ ಮನಸಾರೆ ಪಕ್ಷಕ್ಕೆ ಬಂದು ಸಹಕಾರ ಕೊಟ್ಟು ಅಧಿಕಾರಕ್ಕೆ ತರತಕ್ಕಂಥ ವಾತಾವರಣ ನಿರ್ಮಾಡಬೇಕು ಹೊರತು ಒಬ್ಬರನ್ನ ಇನ್ನೊಬ್ಬರನ್ನ ಇವತ್ತೇನು ಅಪಹರಿಸಿಕೊಂಡು ಹೋಗಿ ಅವರ ಮೇಲೆ ಹಲ್ಲೆ ಮಾಡಿ ಇವತ್ತು ಅವ್ರನ್ನ ಯಾವುದೇ ಒಂದು ರೀತಿಯಿಂದ ಸಭೆಗೆ ಬರದೇ ಇರತಕ್ಕಂಥದ್ದು ರೀತಿಯಲ್ಲಿ ನಿರ್ಮಾಣ ಮಾಡ್ತಕ್ಕಂಥದ್ದು ಕಾಣ್ತಾ ಇದೆ. ಇವತ್ತು ಹೇಳ್ಬೋದು ಯಾವುದೋ ವೈಯಕ್ತಿಕ ದ್ವೇಷಗಳಿಂದ ಮಾಡಿದ್ದಾರೆ ಅಂತಕ್ಕಂಥ ಮಾತು ಹೇಳ್ಬೋದು, ಆದರೆ ನಿಮ್ಮ ಸಾಧನೆ ನಿಮ್ಮ ಒಂದು ಸಾಬೀತುಪಡಿಸ್ತಕ್ಕಂಥ ವಾತಾವರಣ ನಿಮ್ಮಲ್ಲಿ ಇರ್ಬೋದು. ಆದರೆ ಇವತ್ತಿನ ವಾತಾವರಣದಲ್ಲಿ ಗಂಗಾವತಿಯಲ್ಲಿ ನಮಗೆ ಬೇಕಾಗಿರತಕ್ಕಂಥದ್ದು ಸುಶಾಂತಿ ಬೇಕಾಗಿದೆ, ಒಂದು ಉತ್ತಮವಾದ ಆಡಳಿತ ಬೇಕಾಗಿದೆ. ಅದರ ಜೊತೆಗೆ ಈ ರೀತಿ ಒಂದು ದೌರ್ಜನ್ಯದ ಆಡಳಿತ ಮತ್ತು ಏನು ಹಲ್ಲೆ ಮಾಡ್ತಕ್ಕಂಥ ಮಟ್ಟಕ್ಕೆ ಮತ್ತು ಅಪಹರಿಸ್ತಕ್ಕಂಥ ಮಟ್ಟಕ್ಕೆ ಸ್ಪ್ರೇ ಮಾಡ್ತಕ್ಕಂಥದ್ದು ಮಟ್ಟಕ್ಕೆ ಹೋಗಿದೆ ಅಂದರೆ ಮುಂದಿನ ದಿನಗಳಲ್ಲಿ ಯಾವುದೇ ಒಂದು ಮಟ್ಟಕ್ಕೆ ಹೋಗಲಿಕ್ಕೆ ಇದು ನಾವು ಪ್ರಚೋದನಕಾರಿಗಳಾಗ್ತಾ ಇದ್ದೀವಿ. ಆದ ಕಾರಣ ನಿಲ್ಲಿಸಿದ್ರು ಅಂತಕ್ಕಂಥವ್ರನ್ನ ತಕ್ಷಣ ಅವ್ರನ್ನ ಬಂಧಿಸಬೇಕು, ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಬೇಕು. ಕಾಯ್ದೆ ಅಡಿಯಲ್ಲಿ ಮತ್ತು ನಿಯಮಗಳಡಿಯಲ್ಲಿ ಏನೇನು ಕ್ರಮ ತೆಗೆಸ್ಬೇಕು ಅವರಿಗೆ ಕ್ರಮ ಜಗಿಸ್ರಿ, ಮತ್ತು ಅವ್ರ ಮೇಲೆ ಶಿಸ್ತಿನ ಕ್ರಮವಾದ ಜೊತೆಗೆ ಆಡಳಿತಾತ್ಮಕವಾಗಿ ಮತ್ತು ಕಾನೂನುಬದ್ಧವಾಗಿ ಅವ್ರನ್ನ ಏನು ಮಾಡಬೇಕು ಅಂತ ಮಾಡಿ, ಮತ್ತು ಬರ್ತಕ್ಕಂಥ 2ನೇ ತಾರೀಕಿನ ಚುನಾವಣೆಗೆ ಯಾವುದೇ ರೀತಿಯ ಅಶಾಂತಿಗೆ ಅವಕಾಶ ಕೊಡದೇನೆ ಗಂಗಾವತಿಯ ವಾತಾವರಣ ನಿರ್ಮಾಣ ಮಾಡಬೇಕು. ಆ ರೀತಿ ನಮ್ಮ ಕಾಂಗ್ರೆಸ್ಸಿನ ಯುವ ಘಟಕ ಮತ್ತು ಪೇರೆಂಟಲ್ ಬಾಡಿ ಮತ್ತು ಪದಾಧಿಕಾರಿಗಳು ಜನಪ್ರತಿನಿಧಿಗಳು ಒಟ್ಟಾರೆ ಸೇರಿಕೊಂಡು ಇವತ್ತು ನಮ್ಮ ಪಕ್ಷದ ವತಿಯಿಂದ ಮನವಿಯನ್ನು DYSP ಸಾಹೇಬರಿಗೆ ಕೊಟ್ಟಿದ್ದೀವಿ. ಅವರು ನಮಗೆ ಭರವಸೆಯನ್ನು ಕೊಟ್ಟಿದ್ದಾರೆ, ಅವ್ರ ಮೇಲೆ ಕ್ರಮ ಜರುಗಿಸ್ತೀವಿ. ಯಾರು ತಪ್ಪಿತಸ್ತಿದ್ದಾರೆ, ಯಾರು ಅದರಲ್ಲಿ ಇನ್ವಾಲ್ವ್ಮೆಂಟ್ ಇದ್ದಾರೆ, ಅವರೆಲ್ಲರನ್ನ ನಾವು ಕ್ರಮ ತೆಗೆದುಕೊಳ್ತೀವಿ ಅಂತಕ್ಕಂಥ ಮಾತಾಡಿದ್ದಾರೆ. ಚುನಾವಣೆಗೆ ಉತ್ತಮವಾದ ವಾತಾವರಣ ನಿರ್ಮಾಣ ಮಾಡಿಕೊಡ್ತೀವಿ ಅಂತಕ್ಕಂಥ ಮಾತನ್ನು ಕೊಟ್ಟಿದ್ದಾರೆ. ಈ ಎಲ್ಲ ಭರವಸೆಗಳಿಂದ ನಾವು ಅವರ ಭರವಸೆಯಿಂದ ಅಂಬರೀಷ್ ಅಂತೇಳಿ ಕಸಿ ಸದೇಶ್ವರ ಪತಿಯವರು ಹಿರಿಯೂರ ಹತ್ರ ಒಂದು ಏನೋ ಈ ಥರನೇ ಕಿಡ್ನಾಪ್ ಮಾಡ್ಕೊಂಡು ಹೋಗಿ ಮತ್ತು ರೆಸಾರ್ಟ್ ರಾಜಕೀಯ ಮಾಡ್ಕೊಂಡು ಹೋಗಿ ಅವತ್ತು ಅಂಬರೀಷ್ ಅವರು ನೇಣಿಗಾಕೊಳ್ಳುವಂಥ ಪರಿಸ್ಥಿತಿ ಕೊಟ್ಟಿದ್ದು BJP ಅವರೇ, ಅವತ್ತು ಪ್ರಣಮನಳುವರೇ MLA ಅವರು. ಇವತ್ತು ನಾವು ಅಧಿಕಾರದಲ್ಲಿ ಇದ್ದೀವಿ ಅಂತೇಳಿ ಕಸಿ ನಗರಸಭೆನ ಗದಿಗೆಡಿಗಿಬೇಕು, ಗ್ರಾಮ ಪಂಚಾಯತಿನ ನಾವು ತೊಗೊಳ್ಬೇಕು, ತಾಲೂಕು ಪಂಚಾಯತಿ ನಾವು ತೊಗೊಳ್ಬೇಕು, ZP ನಾವು ತೊಗೊಳ್ಬೇಕು ಅನ್ನೋದು ನಿಮ್ಮ ಏನು ಒತ್ತಾಸೆ ಏನಿದೆಯಲ್ಲ ಅದನ್ನು ಕೈ ಬಿಟ್ಬಿಡಿ. ನಿಮಗೆ ಸಾರ್ವಜನಿಕ ಆಗಿ ಸ್ವತಂತ್ರವಾಗಿ ವಿಧಾನಸಭೆಯಲ್ಲಿ ಜನರು ಗೆಲ್ಲಿಸಿದರೆ ಯಾವ ರೀತಿ ನಡ್ಕೋಬೇಕು ಆ ರೀತಿ ನಡ್ಕೊಳ್ಳಿ. ನಿಮ್ಮ ಹಿಂಬಾಲಿಕರಿಗೂ ಮಾತು ಕೇಳಿಕೊಂಡು ಇವತ್ತು ಅವತ್ತು ಅಂಬರೀಷ್ ಅವರು ಆತ್ಮಹತ್ಯೆ ಮಾಡಿಕೊಳ್ಳೋಕ್ಕೆ ಮಾಡಿಕೊಂಡ್ರು ಅವತ್ತು ಇದೇ ನಿಮ್ಮ MLA ನೀವೇ MLA ಇದ್ದಾಗ. ಇವತ್ತು ನಮ್ಮ ಮನೋಹರ್ ಸ್ವಾಮಿಯವರು ಕೂಡ ಇವತ್ತು ಮರಣ ಹೊಂದುವಂಥ ಪರಿಸ್ಥಿತಿ, ಕೊಲೆ ಮಾಡುವಂಥ ಪರಿಸ್ಥಿತಿ ಕೂಡ ಇವತ್ತು ನಿಮ್ಮ ಶಾಸಕ ಸ್ಥಾನದಲ್ಲಿ ಇರುವಂಥ ಅಥವಾ ನಿಮ್ಮ ಒಂದು ಹಿಂಬಾಲಕರು ಕೂಡ ಇವತ್ತು ಮಾಡಿದ್ದಾರೆ. ಇವತ್ತು ಅವರಿಗೆಲ್ಲ ಮೈ ತುಂಬ ಗಾಯ ಆಗಿದ್ದಾವೆ. ಏನೋ ಪುಣ್ಯ ಹತ್ತಿರದಲ್ಲಿ ಪೊಲೀಸ್ ಸ್ಟೇಷನ್ ಇರೋದ್ರಿಂದ ಉಳ್ಕೊಂಡು ಇದ್ದಾರೆ ಅವರೆಲ್ಲ, ಇಲ್ಲಾಂದ್ರೆ ಮನೋಹರ್ ಸ್ವಾಮಿಯವರು ಇವತ್ತು ಜೀವಂತವಾಗಿ ಬಾಳಿ ಬರ್ತಾ ಇರಲಿಲ್ಲ. ಅವ್ರ ಮಕ್ಕಳು ಅವ್ರ ಹೆಣ್ಮಕ್ಕಳು ಮತ್ತು ಅವ್ರ ಅಣ್ಣ ತಮ್ಮಂದಿರು ಅವರೆಲ್ಲ ಏನು ತಿಳ್ಕೊಬೇಕು ಅದನ್ನೆಲ್ಲ ಇವತ್ತು ತಾವು ಎಲ್ಲ ರಾಜಕೀಯವಾಗಿ ತಾವು ಒಂದು ಸ್ಥಾನದಲ್ಲಿದ್ದೀರಿ, ಹಿಂಗಾದರೆ ಹೆಂಗೆ ಆಗ್ಬೋದಿತ್ತು ಅನ್ನೋ ಭಾವನೆಗಳು ತಾವೆಲ್ಲ ತಿಳ್ಕೊಬೇಕು. ಮುಂತಾವ ಘಟನೆಗಳನ್ನು ನಿಮ್ಮ ಒಂದು ಅಧಿಕಾರದಲ್ಲಿ ಯಾಕೆ ನಡೀತಾ ಇದ್ದಾವೆ? ರೆಸಾರ್ಟ್ ರಾಜಕೀಯ ಮಾಡಿ ಹೋಗಿ ಬೇಡ ಅನ್ನಂಗಿಲ್ಲ, ನಿಮ್ಮ ಹತ್ರ ಆ ಧೈರ್ಯ ಇತ್ತು ಅಂದರೆ ಕೊಂಡ್ಕೊಳ್ಳಿ ಬೇಡ ಅನ್ನಂಗಿಲ್ಲ. ಬಟ್ಟು ಒಬ್ಬ ಇದು ಮನುಷ್ಯನಿಗೆ ಒಬ್ಬ ಸದಸ್ಯನಿಗೆ ಸ್ಪ್ರೇ ಮಾಡಿ ಎತ್ತಕ್ಕೊಂಡು ಹೋಗಿ ಭ್ರಾಣಾಂತಿಕವಾಗಿ ಹಲ್ಲೆ ಮಾಡುವುದು ಯಾವ ನ್ಯಾಯ? ಇಂಥವೆಲ್ಲ ನೀವೆಲ್ಲ ಯೋಚನೆ ಮಾಡ್ಬೇಕು. ಇಂಥವನ್ನು ನಾವು ಪೊಲೀಸ್ ಇಲಾಖೆಯಲ್ಲಿ ಕೂಡ ಆಗಲೇ ಮನವರಿಕೆ ಕೂಡ ಮಾಡಿದ್ದೀವಿ. ಇಂಥ ಘಟನೆ BJPಯಲ್ಲಿ ಮಾತ್ರ ನಡೆಯೋಕ್ಕೆ ಸಾಧ್ಯ. ಇಂಥ BJPಯಲ್ಲಿ ಅದು ಕೂಡ ಎಲೆಕ್ಷನ್ ನಗರಸಭೆ ಅಧ್ಯಕ್ಷರ ಗಾದಿಗೆಗೋಸ್ಕರ ನಡೆದಿರುವಂಥದ್ದು ಆತ್ಮಹತ್ಯೆ. ಅದು ಅವನಿಗೆ ದುಡ್ಡು ಕೊಟ್ಟು ಕಳಿಸಿದ್ರು, ಅವ್ರ ಕಡೆ ಸದಸ್ಯರು ಒಂದ್ಲಾರ ಸಲಗಿ ನನ್ನ ಮಾನ ಮರ್ಯಾದೆ ಎಲ್ಲ ತೆಗಿತಾರಂತ ಹೇಳ್ಕಸಿ ಹಿರಿಯೂರಲ್ಲಿ ಆತ್ಮಹತ್ಯೆ ಮಾಡ್ಕೊಂಡ್ರು. ಯೋಚನೆ ಮಾಡ್ಬೋದು BJPಯವರಿಗೆ. ಅದು ಮುಖ್ಯವಾದ ಕಾರಣ ನಾನು ಆ ಸಂದರ್ಭದಲ್ಲಿ ಅವರು ಏನೇನು ಮಾಡಿದ್ರು ಗಂಗಾವತಿ ಒಳಗೆ ಅಂತಂದ್ರೆ, ಅನ್ನಮಾಲೆ ಸಂದರ್ಭದಲ್ಲಿ ಬೆಳಗಾಂನಿಂದ ಬಿಜಾಪುರದಿಂದ ಬಾಗಲಕೋಟೆ ತರಿಸಿ ಇಲ್ಲಿ ಕಮ್ಯುನಲ್ ಗಲಾಟೆ ಮಾಡಿಸಿ ಅಮಾಯಕರ ಮೇಲೆ ದೌರ್ಜನ್ಯ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದರು. ಇವತ್ತು ಕೋಟಾ ನೋಡು ದಂಧೆ ಜೊತೆ ಕೂಡ ಶಾಸಕರು ಕೈವಾಡ ಇದೆ ಅಂತೇಳಿ ಎಲ್ಲ ಮಾಧ್ಯಮದಲ್ಲಿ ಕೂಡ ಬಂತು. ಕೋಟಾ ನೋಡು ಜೊತೆಗೆ ಯಾವಾಗ ಇರ್ತಕ್ಕಂಥವ್ರು ಸಹ್ಯದಲ್ಲಿ ನಿಮ್ಮ ಜೊತೆಗೆ ಇದ್ದಾಗ ನೆಕ್ಸ್ಟ್ ಅಂತೇಳಿ ಹೇಳಿಲ್ಲ. ಇವತ್ತು ಬೇರೆ ಪಕ್ಷಕ್ಕೆ ಹೋದಾಗ ಸಹ್ಯದಲ್ಲಿ ಒಬ್ಬ ನೆಕ್ಸ್ಟ್ ಅಂತ ಹೇಳ್ತಿರ್ಬೇಕಾದ್ರೆ ನಿಮಗೆ ಮಾನ ಮರ್ಯಾದೆ ನಾಚಿಕೆನೇ ಇಲ್ಲ ನಿಮ್ಮ ಜೊತೆಗೆ ಇರಬೇಕಾದ್ರೆ.
ಶಾಸಕರೇ ಆದವರು ನೀವು ಬಹಳ ಗೌರವದಿಂದ ಆ ವ್ಯಕ್ತಿಯ ಬಗ್ಗೆ ತೇಜೋದಿ ಮಾಡತಕ್ಕಂತ ಕೆಲಸವನ್ನು ಮಾಡಲ್ಲ 2007 ಎಂಟರ ಸಂದರ್ಭದಲ್ಲಿ ಶೇಖ್ ನಬಿ ಆಗಿರಬಹುದು ರಾಮಚಂದ್ರ ಆಗಿರಬಹುದು ಐದು ಜನ ಜೆಡಿಎಸ್ ಸದಸ್ಯರು ನೀವು ಕರ್ಕೊಂಡು ಹೋದ್ರು ನೀವು ಅಲ್ಲ ಆ ಸಂದರ್ಭದಲ್ಲಿ ಕರ್ಕೊಂಡು ಹೋದಾಗ ತಾನೇ ಅಮರೇಶ್ ಹೊಸಮನಿ ಏನಪ್ಪಾರೆ ಆತ್ಮಹತ್ಯೆ ಮಾಡ್ಕೊಂಡು ಸತ್ವದ ನಮ್ಮ ಮೇಲೆ ಸುಳ್ಳು ಆರೋಪ ಮಾಡಿ ಕಿಡ್ನಾಪ್ ಆಗಿದೆ ಅಂತ ಹೇಳಿದ್ರಿ ಸುಧಾ ಮತ್ತು ಗಂಡ ಸೋಮನಾಥ್ ಅವರು ಭಾಜಪ್ತ ಬಂದು ಪೊಲೀಸ್ ಸ್ಟೇಷನ್ ಕೊಪ್ಪಳದಲ್ಲಿ ಬಂದು ರೈಟಿಂಗ್ ಹೇಳಿಕೆ ಕೊಟ್ಟಿದ್ದಾರೆ ವಿಡಿಯೋ ಮೂಲಕ ಹೇಳಿದ್ರೆ ನಮ್ಮನ್ನು ಯಾರು ಅಪಹರಣ ಮಾಡಿಲ್ಲ ಅದು ಅಪಹರಣ ಅಲ್ಲ ಬೋಗಸ್ ಕೇಸ್ ಮೇಲೆ ಮಾಡಿದ್ದು ಇದು ನಿಜವಾದ ಅಪಹರಣ ಆಗಿದೆ ಇದರಲ್ಲಿ ಇನ್ವಾಲ್ ಆಗಿರತಕ್ಕಂತ ಯಾರೇ ಚುನಾವಣಾ ಪ್ರತಿನಿಧಿಗಳು ನಗರಸಭೆ ಸದಸ್ಯರಾಗಿರಲಿ ಅದರಲ್ಲಿ ಮುಖಂಡರುಗಳಾಗಿರಲಿ ಅವರೆಲ್ಲರ ಶಾಸಕರ ಕೊಂಬಗಳಿಂದ ಇದೆಲ್ಲ ಮಾಡಿದ್ದಾರೆ ಕೂಡಲೇ ಪೊಲೀಸ್ ಇಲಾಖೆ ಅವರೆಲ್ಲ ಬಂಧಿಸಬೇಕು ಚುನಾವಣೆ ಸಂದರ್ಭದಲ್ಲಿ ಏನಂದ್ರೆ 2 ತಾರೀಕು ಮತದಾನ ಮಾಡೋಕ್ಕಿಂತ ಮುಂಚೆ ಅವರನ್ನ ಬಂಧಿಸಿ ಒಳಗಡೆ ಹಾಕಬೇಕು ಅಂತ ಹೇಳಿ ನಾನು ಮಾಧ್ಯಮದ ಮೂಲಕ ನಾನು ವಿನಂತಿ ಮಾಡ್ತಾ ಇದ್ದೀನಿ ಗಂಗಾವತಿಯ ಶಾಸಕರಾದಂತ ಪರಾಣ ಮನೋಳಿ ಅವರು ಕೆಲವೊಂದು ಹೇಳಿಕೆಗಳನ್ನು ಕೊಟ್ಟರು ನಾವು ಯಾವುದೇ ಕಾಂಗ್ರೆಸ್ನ ಸದಸ್ಯರ ಹತ್ರ ಹೋಗಿಲ್ಲ ಅವರನ್ನು ನಾವು ಯಾವುದೇ ಕಾರಣಕ್ಕೂ ಒತ್ತಾಯ ಮಾಡಿಲ್ಲ ನಾವು ಯಾವುದೇ ಕಾರ್ಯಕರ್ತರನ್ನಾಗಲಿ ಸದಸ್ಯರನ್ನಾಗಲಿ ನಾವು ನಮ್ಮ ಪಾರ್ಟಿಗೆ ವೋಟ್ ಹಾಕ್ರಿ ಅಂತ ಕೇಳಿಲ್ಲ ಅಂತ ಹೇಳಿದರು ನಿನ್ನೆ ಸ್ಟೇಟ್ಮೆಂಟ್ ಕೊಟ್ಟರು ಆದರೆ ಪರಣ್ಣ ಮನವಳ್ಳಿಯವರೇ ತಾವು ಏನು ಕೆಲಸ ಮಾಡಿದ್ರು ಅಂತೇಳಿ ನಮಗೇನು ಗೊತ್ತಿಲ್ಲ ಅಂದ್ಕೊಂಡ್ರೆ ನಮ್ಮ ಜನರಿಗೆ ಗೊತ್ತಿಲ್ಲ ಅಂದ್ಕೊಂಡ್ರೆ ನಮ್ಮ ನಾಯಕ ಸಮಾಜದ ಅಧ್ಯಕ್ಷರಾಗಿರ್ತಕ್ಕಂಥ ರತ್ನಾಕರ ಅಣ್ಣನವ್ರಿಗೆ ತಾವುಗಳು ಕಾಲ್ ಮಾಡಿದ್ರಿ ಮಾಡಿ ಏನು ಹೇಳ್ತೀರಿ ನೀವು ರಮೇಶ್ ಹಾದಿಮನಿ ಅಂತೇಳಿ ಅವ್ರ ತಾಯಿ ನಿಮ್ಮ ಸದಸ್ಯರಿದ್ದಾರೆ ಅವ್ರನ್ನ ನೀವು ಕರೆತಂದರೆ ಅವ್ರನ್ನ ಉಪಾಧ್ಯಕ್ಷ ಸ್ಥಾನಕ್ಕೆ ನಾವು ಉಪಾಧ್ಯಕ್ಷರಾಗಿ ಅವ್ರನ್ನ ಆಯ್ಕೆ ಮಾಡ್ತೀವಿ ಜೊತೆಗೆ ನಿಮಗೆ 20 ಲಕ್ಷ ದುಡ್ಡು ಕೊಡ್ತೀವಿ ಅಂತೇಳಿ ಆಮಿಷ ಒಡ್ಡೀರಿ ಇಲ್ಲಿ ಮತ್ತೇನು ಮಾಡ್ತೀವಿ ಮಾತಾಡ್ತೀರಿ ನಾವು ಯಾರೇ ಕಾರ್ಯಕರ್ತರ ಹತ್ರ ಆಗಲಿ ಸದಸ್ಯರ ಹತ್ರ ಆಗಲಿ ಹೋಗಿಲ್ಲ ಅಂತ ಹೇಳ್ತೀರಿ ಇದು ಯಾವ ನ್ಯಾಯ ಕಾನೂನು ಸುವ್ಯವಸ್ಥೆಯಲ್ಲಿ ತಾವೊಬ್ಬ ಶಾಸಕರಾಗಿ ಕೆಲಸ ಮಾಡಿರಿ ಜೊತೆಗೇನೆಂದರೆ ಕಾನೂನು ಸುವ್ಯವಸ್ಥೆಯಲ್ಲೇ ಒಂದು ಎಲೆಕ್ಷನ್ ಮಾಡಬೇಕು ಇದು ಬಿಟ್ಟು ಗುಂಡಗಳನ್ನು ಬಿಟ್ಟು ನಮ್ಮ ಸದಸ್ಯರಾಗಿರ್ತಕ್ಕಂಥ ಮನೋಹರ್ ಸ್ವಾಮಿ ಮೇಲೆ ಹಲ್ಲೆ ಮಾಡಿರಿ ಹಲ್ಲೆ ಮಾಡಿಸಿರಿ ಇಷ್ಟೆಲ್ಲ ತೊಂದರೆ ಮಾಡಿರಿ ನಿಮ್ಮ ಗುಂಡಗಳನ್ನ ಬಿಟ್ಟು ದುಷ್ಕೃತ ಎಸಗಿರಿ ಮತ್ತೇನು ನಿಮಗೆ ಗೊತ್ತಾಗಲ್ವಾ ಶಾಸಕರಾಗಿ ಇಂಥ ಕೆಲಸ ಮಾಡೋದು ಈ ಕಾರಣಕ್ಕಾಗಿ ನಾನು ಹೇಳ್ತಾ ಇದ್ದೀನಿ ನಮ್ಮ ಯಾವ ಸದಸ್ಯರು ನಿಮ್ಮ ಮಾತಿಗೆ ಕಿಂಚಿತ್ತು ಬೆಲೆ ಕೊಡದೆ 2ನೇ ತಾರೀಕು ನಡೀತಕ್ಕಂಥ ನಗರಸಭೆ ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ ಜಯಭೇರಿಯನ್ನು ಬಾರಿಸುತ್ತೆ ಅನ್ಸಾರಿ ಸಾಹೇಬರ ಬಾವುಟವನ್ನು ನಾವು ಮತ್ತೊಮ್ಮೆ ನಗರಸಭೆಯಲ್ಲಿ ಆರಿಸ್ತೀವಿ ಅಂತೇಳಿ ತಮಗೆ ಹೇಳ್ತಾ ಇದ್ದೀನಿ